ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ವೈಫಲ್ಯ ಖಂಡಿಸಿ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ನಂತರ ಮಾತನಾಡಿದ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಂಎಸ್ ಶಿವಕುಮಾರ್ ಮಾತನಾಡಿ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಕಾಂಚನಜುಂಗ ಎಕ್ಸ್ಪ್ರೆಸ್ ರೈಲಿಗೆ ಸರಕು ಸಾಗಣೆ ರೈಲು ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಎಕ್ಸ್ಪ್ರೆಸ್ ರೈಲಿನ 4 ಬೋಗಿಗಳು ಹಳೆ ತಪ್ಪಿದ ಪರಿಣಾಮವಾಗಿ 9 ಜನ ಮೃತಪಟ್ಟಿರುತ್ತಾರೆ. ಸರಕು ಸಾಗಣೆ ರೈಲಿನ ಪೈಲಟ್ ಹಾಗೂ ಸಹ ಪೈಲಟ್ ಮತ್ತು ಪ್ರಯಾಣಿಕ ರೈಲಿನ ಗಾರ್ಡ್ ಕೂಡ ಮೃತಪಟ್ಟಿದ್ದಾರೆ ಹಾಗೂ ಸುಮಾರು 41 ಹೆಚ್ಚಿನ ಜನಗಳಿಗೆ ಗಾಯಗಳಾಗಿವೆ. 2014 ದೇಶಕ್ಕೆ ಬುಲೆಟ್ ರೈಲು ಕೊಡ್ತೀವಿ ಎಂದು ಅಧಿಕಾರಕ್ಕೆ ಬಂದು ಇರುವ ರೈಲುಗಳಿಗೆ ಸಿಗ್ನಲ್ ಕೊಡಲು ಇವರಲ್ಲಿ ಕಾರ್ಮಿಕರಿಲ್ಲ. ಕೇಂದ್ರ ಸರ್ಕಾರದವರು ರೈಲಿನ ಚೇರ್ ಮತ್ತು ಶೌಚಾಲಯದ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿಕೊಂಡು ಜನರಿಗೆ ಮೋಸ ಮಾಡುತ್ತಿದೆ. ಪದೇ ಪದೇ ರೈಲುಗಳು ಅಪಘಾತ ನಡೆಯುತ್ತಿರುವುದರಿಂದ ಇದರ ನೈತಿಕ ಹೊಣೆ ಹೊತ್ತು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ತಕ್ಷಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಮೀಡಿಯಾದಲ್ಲಿ ಹಾಕೊಂಡು ಬರ್ತೀರಿ ತಾವು ಹಾಗೂ ತಮ್ಮ ಮಂತ್ರಿಗಳು, ಯಾವ ರೀತಿ ನರೇಂದ್ರ ಮೋದಿಯವರು ಬಂದ ಮೇಲೆ ಟ್ರೈನಲ್ಲಿ ಟಾಯ್ಲೆಟ್ ಯಾವ ರೀತಿ ಇದೆ ಅಂತ ಹೇಳ್ತೀರಿ, ಬೆಡ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕೂಡ ಅದೇ ರೀತಿ ನಾರ್ತಿರ್ತಕ್ಕಂಥ ಟಾಯ್ಲೆಟು, ಬೆಡ್ಶೀಟ್ಗಳಲ್ಲೂ ಕೂಡ ತೊಳಿದಲ್ಲೇ ಒಗಿದಲ್ಲೇ ಇರತಕ್ಕಂಥ ಬೆಡ್ ಸ್ಪ್ರೆಡ್ಗಳು, ಬ್ಲ್ಯಾಂಕೆಟ್ಗಳು ಇರತಕ್ಕಂಥ ಟ್ರೈನ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮ್ಯಾನಿಪ್ಯುಲೇಟ್ ಮಾಡಿ ಹಾಕ್ತಾ ಇದ್ದೀರಿ. ಇದನ್ನೆಲ್ಲ ಸಮಸ್ತ ಭಾರತ ದೇಶದ ಜನಗಳು ನಂಬಿರ್ತಕ್ಕಂಥದ್ದುಂಟು, ತಮಗೆ ಮತ ಕೊಟ್ಟಿದ್ದಾರೆ. ಆದರೆ ನಾವು ಜನ ಕೇಳೋದೇನಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಲ್ಲಿ ಬಂದಿರತಕ್ಕಂಥ ಟ್ರೈನ್ಗಳನ್ನು ಬ್ರಾಡ್ ಗೇಜ್ ಮಾಡಿ ಕಾಂಗ್ರೆಸ್ ಪಕ್ಷರ ಇಡೀ ದೇಶಾದ್ಯಂತ ಟ್ರೈನ್ಗಳನ್ನು ಚಲಿಸೋದ್ರಲ್ಲಿ ಅವಕಾಶ ಮಾಡಿಕೊಟ್ಟಂಥ ಟ್ರೈನ್ಗಳ ಸೇಫ್ಟಿ ವಿಚಾರಕ್ಕೆ ನೀವು ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀರಾ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ವಿ. ನಿನ್ನೆ ನಡೆದಿರ್ತಕ್ಕಂಥ ಏನು ಘಟನೆ, ಆ ಘಟನೆ ವೆಸ್ಟ್ ಬೆಂಗಾಲ್ನಿಂದ ಬಂದಿರತಕ್ಕಂಥ ಟ್ರೈನು ನಿಂತಿರ್ತಕ್ಕಂಥ ಟ್ರೈನಿಗೆ ಗೂಡ್ಸ್ ರೈಲು ಬಂದು ಹೊಡೆಯುತ್ತೆ. ನಿಮ್ಮ ಅಶ್ವಿನಿ ವೈಷ್ಣವ್ ಅವರು ಯಾವ ರೀತಿ ರೈಲು ಬಿಡ್ತಾರೆ ಅಂತ ಹೇಳಿದ್ರೆ, ಎರಡೂ ಟ್ರೈನ್ಗಳು ಒಂದೇ ಒಂದು ಹಳಿ ಮೇಲೆ ಬರ್ತಾ ಇದ್ರೆ ಅದು ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳ್ತಾರೆ, ಇಲ್ಲ ಎದ್ರಂಬದ್ರ ಟ್ರೈನ್ಗಳು ಬರ್ತಾ ಇದ್ರೆ ಅವ್ರು ಆಕ್ಸಿಡೆಂಟ್ ಆಗಲ್ಲ ಅಂತೇಳಿ ರೀಲ್ ಬಿಡ್ತಾ ಇರತಕ್ಕಂಥ ಅಶ್ವಿನಿ ವೈಷ್ಣವ್ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ರೈಲ್ವೆ ಮಂತ್ರಿನ ದಯವಿಟ್ಟು ವಜಾಗೊಳಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಈ ದಿಖಾವ, ಈ ಶೋ ಆಫ್ನ ಬಿಟ್ಟು ನರೇಂದ್ರ ಮೋದಿಯವರೇ ತಮ್ಮ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಂಚೆ ನಡೆದಂಗೆ ನಡೆಯೋದಿಲ್ಲ. ಯಾಕಂತೇಳಿದ್ರೆ ಈಗ ಭಾಳಷ್ಟು ಜನದ ಸರ್ಕಾರ, ಭಾಳಷ್ಟು ಜನದ ಕೈಗಳನ್ನು ಸೇರ್ಕೊಂಬಿಟ್ಟು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಬಂದಿರಿ, ಅವರೂ ಕೂಡ ನಿಮಗೆ ಬುದ್ಧಿ ಹೇಳ್ತಾರೆ. ದಯವಿಟ್ಟು 2 ಅದೇನೋ ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ, 10 ಅಧಿಕಾರ ಮಾಡಿದ್ರು ಕೂಡ 11 ಅಧಿಕಾರಕ್ಕೆ ಬಂದಾಗ ನರೇಂದ್ರ ಮೋದಿ ಯಾಕೋ ಒಂದು ಸ್ವಲ್ಪ ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ದಯವಿಟ್ಟು ನಿಮ್ಮ ಅಧಿಕಾರವನ್ನು ಅದು ಹಾಗೂ ಇರತಕ್ಕಂಥ ನಿಮ್ಮ ಮಂತ್ರಿಗಳ ಅಧಿಕಾರವನ್ನು ಬಗ್ಗೆ ತಾವು ಚಾಟಿ ಬೀಸಬೇಕಾಗಿ ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀವಿ. ತಾವು ಮಾನ್ಯ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ 1 ಸೋಷಿಯಲ್ ಮೀಡಿಯಾದಲ್ಲೆಲ್ಲದೂ ಕೂಡ ಬಂತು, ನರೇಂದ್ರ ಮೋದಿಯವರು ತಮ್ಮ ಎಲ್ಲ ಮಂತ್ರಿಗಳಿಗೆ ಚಾಟಿ ಬೀಸ್ತಾ ಇದ್ದಾರೆ ಅಂತೇಳಿ. ಇದಾ ಚಾಟಿ ಬೀಸಿದ್ದು, ಇದೇನ ನೀವು ಹೇಳ್ಕೊಟ್ಟಿದ್ದು ನಿಮ್ಮ ಮಂತ್ರಿಗಳಿಗೆ, ಇದೇನ ನೀವು ಕೊಟ್ಟಿರ್ತಕ್ಕಂಥ ಸೇಫ್ಟಿ ಈ ದೇಶದ ಜನತೆಗೆ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇದೆ, ಅಶ್ವಿನಿ ವೈಷ್ಣವ್ ಅವರು ಬೈಕಲ್ಲಿ ಹೋದ್ರು ಯೋ ಬೈಕಲ್ಲಿ ಹೋಗೋದಿರಲಿ ಕಣಯ್ಯ, 9 ಸತ್ತೋದ್ರಲ್ಲ, ಇದಕ್ಕೇನು ಅವ್ರ ಮನೆಗಳಿಗೆ 9 ಮನೆಗಳಿಗೆ ಹೋಗ್ಬನ್ನಿ, ಬೈಕೋ ಕಾರೋ ಬಸ್ಸೋ ಯಾವ್ದ್ರಲ್ಲಾರು ಹೋಗ್ಬಿಟ್ಟು ಅಲ್ಲಿ ಸಾಂತ್ವನ ಹೇಳ್ಬನ್ನಿ, ಅವ್ರ ಶ್ರದ್ಧಾಂಜಲಿ ಸಭೆಗೆ ನೀವು ಅಟೆಂಡ್ ಮಾಡಿ, ಆವಾಗ ನಿಮ್ಮನ್ನು ಒಪ್ಕೊಳ್ಬೇಕಾಗ್ತದೆ. ಎಲ್ಲ ಒಂದು ಕಡೆ ಬೈಕಲ್ಲಿ ಹೋಗಲೇಬೇಕಾಗಿತ್ತು, ಕಾರ್ ಹೋಗೋದಕ್ಕಲ್ಲಿ ಜಾಗ ಇರಲಿಲ್ಲ, ರೈಲ್ವೆ ಪಟ್ರಿ ಸುತ್ತಲೂ ಅಷ್ಟು ಜಾಗ ಇರೋದಿಲ್ಲ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಬಿ ಜೆ ಪಿಯವರು ಅಶ್ವಿನಿ ವೈಷ್ಣವ್ ಅವರು ಬೈಕಲ್ಲಿ ಹೋದ್ರು ಅನ್ನೋದಕ್ಕಿಂತ ಸತ್ತಿರತಕ್ಕಂಥ ಮನೆಗಳಿಗೆ ಸಾಂತ್ವನ ಇವತ್ತು ಕೂಡ ಹೇಳ್ತಾ ಇಲ್ಲ. ನಿಮ್ಮ ಈ ನಡೆಗೆ ಕಾಂಗ್ರೆಸ್ ಪಕ್ಷ ಸದಾ ಖಂಡಿಸ್ತದೆ. ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಡಿ ಸಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಯಾವ ರೀತಿ ಇದನ್ನು ವೈಫಲ್ಯ ಆಯಿತೋ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿಗೆ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದ.